ಕನಕ. ಹಾಗೇನಿಲ್ಲ ಕನಕ, ನಾವು ಎಲ್ಲ ತಿಂತೀವಿ. ಆದ್ರೆ ಇವತ್ತು ನಿಮ್ಮ ಅಮ್ಮ ಬಂದಿದಾರಲ್ಲ, ಅವ್ರಿಗೇನಾದ್ರು ವಿಶೇಷವಾಗಿರ್ಲಿ ಅಂತ ನಾನೇ ಒಂದೆರಡು ಐಟಮ್ ಜಾಸ್ತಿ ಮಾಡೋದಕ್ಕೆ ಹೇಳ್ದೆ. ಅತ್ತೆ ಒಳ್ಳೆ ಕೆಲಸನೇ ಮಾಡಿದ್ರಿ. ಹೌದು, ಏನೇನ್ ಮಾಡಿದಿರಿ ಕನಕ? ನೀನೇ ನೋಡು, ಗೊತ್ತಾಗತ್ತೆ. ಓಹೋ, ಮಜ್ಜಿಗೆ ಹುಳಿ ಇದಂದ್ರೆ ಅಮ್ಮಂಗೆ ಪಂಚಪ್ರಾಣ. ಚಿತ್ರ ನೀವು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಅಯ್ಯಯ್ಯೋ, ಅದೇಗಾಗುತ್ತೆ ಕನಕ? ಅಪರೂಪಕ್ಕೆ ನಿಮ್ಮಮ್ಮ ಮನೆಗೆ ಬಂದಿದ್ದಾರೆ, ನೀನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡು, ನಾನು ಎಲ್ರಿಗೂ ಬಡಿಸ್ತೀನಿ. ಸರಿ, ಇದ್ರಲ್ಲೇನಿದೆ? ಏನಾಯ್ತು ಕನಕ? ಇದೇನು ಅನ್ನ ಎಲ್ಲ ರಕ್ತ ತರ ಕೆಂಪ್ ಕೆಂಪಾಗಿದೆ. ಇದೇನ್ ಕನಕ ಹೀಗೆ ಹೇಳ್ತಿದ್ಯಾ? ಅನ್ನ ಒಳ್ಳೆ ಬಿಳಿ ಹರಳಿದ್ದಾಗಿದೆ. ಇಲ್ಲ, ನೀವೇ ನೋಡಿ, ರಕ್ತದಲ್ಲಿ ಮಾಡ್ದಾಗಿದೆ. ಏ ಕನಕ, ನಿಮ್ಗೆಲ್ಲೋ ಭ್ರಮೆ, ಅನ್ನ ಏನು ಆಗಿಲ್ಲ, ಸರಿಯಾಗಿ ನೋಡು, ಮಾಮೂಲಿ ತರನೇ ಇದೆ. ಹೇಗಿದೆ ಅಂತ ನೀವೇ ನೋಡಿ ನೋಡಿ. ಏನಾಗಿದೆ ಕನಕ? ಅನ್ನ ಚೆನ್ನಾಗೇ ಇದೆ. ಇಲ್ಲ ರೀ, ನಾನು ಈಗ ತಾನೇ ನೋಡಿದ್ದೆ, ಅನ್ನ ರಕ್ತದಲ್ಲಿ ಮಾಡಿದ ಹಾಗೆ ಕೆಂಪಾಗಿತ್ತು. ಇಲ್ಲ ಕನಕ, ಅನ್ನ ಮಾಮೂಲಿ ತರನೇ ಇದೆಯಲ್ಲ. ಅಣ್ಣ, ನಾನ್ ಹೇಳಿದ್ದು ನಂಬಿಕೆ ಬರ್ಲಿಲ್ಲ ಅಂತ ನಿನ್ನ ಕರ್ಕೊಂಬಂದಿದ್ದಾಳೆ ನೋಡು. ಅರೆ, ಇದೆಂತ ವಿಚಿತ್ರ, ನಾನ್ ನೋಡಿದಾಗ ರಕ್ತದಲ್ಲಿ ಅಕ್ಕಿ ಬೇಯಿಸಿದ್ರೆ ಅನ್ನೋ ಹಾಗೆ ಕೆಂಪಾಗಿತ್ತಲ್ಲ. ಅತ್ತೆ ನೀವು ಒಂದ್ಸಲ ನೋಡಿ. ಕನಕ, ಯಾಕಮ್ಮ ಯಾಕೇನೇನೋ ಹೇಳ್ತಿದ್ಯಾ? ಅನ್ನ ಚೆನ್ನಾಗೇ ಇದೆಯಲ್ಲ. ಇಲ್ಲ ಅಮ್ಮ, ನಾನ್ ನೋಡಿದಾಗ ಕೆಂಪಾಗೇ ಇತ್ತು. ಕನಕ, ಆತರ ಏನು ಇಲ್ಲ, ನೀನೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ರೀ, ನಾನ್ ನೋಡಿದಂತೂ ನಿಜ, ನಾನ್ ಯಾಕೆ ಸುಳ್ಳು ಹೇಳಿ, ನನ್ಗೇನ್ ಹುಚ್ಚ? ಕನಕ, ನೀನ್ ಸುಳ್ಳು ಹೇಳ್ತಾ ಇಲ್ಲ ಅಂತ ನನಗ್ ಗೊತ್ತು. ನೋಡಿದ್ರ, ನಾನ್ ಹೇಳಿಲ್ವಾ ಅನ್ನ ಕೆಂಪಾಗಿತ್ತು ಅಂತ? ಕನಕ, ಅನ್ನ ಕೆಂಪು ಆಗಿಲ್ಲ, ನೀನ್ ಸುಳ್ಳು ಹೇಳ್ತಿಲ್ಲ. ಅಂದ್ರೆ ಏನ್ ನೀವ್ ಹೇಳ್ತಿರೋದು? ಚಿತ್ರ, ಕನಕನ್ ಕಣ್ಣಿಗೆ ಕಾಣಿಸುತ್ತೆ, ಕಂಡಿದ್ದನ್ನ ಹಾಗೆ ಹೇಳ್ತಾಳೆ, ಇದೆಲ್ಲ ಭೂತದ ಕಾಟ. ಎಲ್ಲಾರ್ಗು ಬಿಳಿಯ ಕಾಣಿಸಿದ್ರೆ ಕನಕನ್ ಕಣ್ಣು ಮಾತ್ರ ಕೆಂಪ ಕಾಣಿಸುತ್ತೆ. ಯಾರಿಗೂ ಕಾಣದೇ ಇರೋ ಆಕೃತಿ ಕನಕನ್ ಕಾಣಿಸುತ್ತೆ. ಯಾರೋ ಬಂದು ಕರೆದಾಗುತ್ತೆ,
ಯಾರೋ ಬಂದು ಮಾತಾಡ್ಸಾಗುತ್ತೆ ಅಲ್ವಾ ಕನಕ? ಅಯ್ಯೋಯ್ಯೋ, ಇದೆಲ್ಲ ನಮ್ ಕನಕಿಗೆ ಯಾಕಾಗತ್ತೆ? ಅವತ್ತು ಸ್ವಾಮೀಜಿನ ಅವಮಾನ ಮಾಡಿದ ಪರಿಣಾಮ ಇದು. ಇನ್ನು ಈ ಮನೆಯಲ್ಲಿ ಏನನ್ನ ಅನುಭವಿಸ್ಬೇಕೋ? ಮಾವ ನೀನ್ ಸುಮ್ನಿರು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಅಪ್ಪ, ಅವತ್ತು ಪೂಜೆ ಅರ್ಧಕ್ಕೆ ನಿಂತೋಯ್ತು, ಆ ಪ್ರೇತಗಳೆಲ್ಲ ಈ ಮನೆಯಲ್ಲಿ ಹಾರಾಡ್ತಾ ಇದೆ. ಇವತ್ತು ಕನಕನಿಗೆ ಅನ್ನ ಕೆಂಪ ಕಾಣುತ್ತೆ, ನಾಳೆ ಹಾಲು ರಕ್ತ ಆಗುತ್ತೆ, ಹೂವು ನಿಗಿ ನಿಗಿ ಕೆಂಡ ಆಗುತ್ತೆ. ಇನ್ನು ನಮ್ ಗತಿ ವೆಂಕಟರಮಣ ಗೋವಿಂದ ಗೋವಿಂದ. ಮಾವ ನಿಮ್ಗೆ ಯಾಕೋ ಬರ್ತಾ ಬರ್ತಾ ಬ್ರೈನ್ ಸರ್ಕ್ಯೂಟ್ ಬೋರ್ಡ್ ಹೋಗಿರೋ ಆಗಿದೆ, ಹಾಗೆ ಎದುರಿಸದ ಅವಳನ್ನ? ಡೈ, ಬ್ರೈನ್ ಬೋರ್ಡ್ ಹೋಗಿರೋದು ನನ್ಗಲ್ಲ ಕಣೋ, ನಿನ್ ಹೆಂಡತಿಗೆ. ಅದು ಶಾರ್ಟ್ ಆಗಿ ಡಮ್ ಅನ್ನಕ್ ಮುಂಚೆ ಹೋಗಿ ರಿಪೇರಿ ಮಾಡಿಸು. ಯಾಕೆ ಕಳ್ತಿದ್ಯಾ ಹೇಳು ಮೇಲೆ? ತಗೋ ಊಟ ಮಾಡು. ನನಗೆ ಊಟ ತಿಂಡಿ ಏನು ಬೇಡ ರೀ, ನನಗೇನು ಆಗೋಗಿದೆ, ನನ್ನ ತಗೊಂಡೋಗಿ ಎಲ್ಲಾದ್ರೂ ಸೇರಿಸ್ಬಿಡಿ. ಕನಕ ನಿನ್ಗೇನು ಆಗಿಲ್ಲ. ಇಲ್ಲ ರೀ, ನಿಜವಾಗ್ಲೂ ನನ್ಗೇನು ಆಗಿದೆ. ಪಾತ್ರೆಲಿ ಇದ್ದಿದ್ದನ್ನ ರಕ್ತದಲ್ಲಿ ನೆನ್ಸಿಟ್ಟ ಹಾಗೆ ಕೆಂಪ್ ಕೆಂಪಾಗಿತ್ತು, ಆಮೇಲೆ ನೋಡಿದ್ರೆ ಮಾಮೂಲಿ ತರನೇ ಇದೆ. ಹೌದು ಕನಕ, ಕಲರ್ ಬ್ಲೈಂಡ್ನೆಸ್ ಇದ್ರೆ ಈಗ ಆಗುತ್ತೋ ಏನೋ. ಇಲ್ಲ ರೀ, ನನಗದ್ಯಾವ ಸಮಸ್ಯೆ ಏನೂ ಇಲ್ಲ. ಮುಂಚೆ ಎಲ್ಲ ಸುಳ್ಳು ಹೇಳ್ತಾರೆ, ವಿನಾ ಕಾರಣ ನನ್ನ ಮೇಲೆ ಅಪವಾದ ಹೊರಿಸ್ತಾರೆ ಅನಿಸ್ತಿತ್ತು. ಆದ್ರೆ ಈಗ ನನ್ನ ಮೇಲೆ ನಂಬಿಕೆ ನನಗೆ ಹೊರಟೋಗಿದೆ. ಅವರೆಲ್ಲ ಹೇಳ್ತಿರೋದೇ ಸರಿ, ಈ ಮನೇಲಿ ನಡೀತಿರೋ ಅನಾಹುತಕ್ಕೆಲ್ಲ ನಾನೇ ಕಾರಣ ಅಂತ ಗೊತ್ತಾಗಿದೆ. ಇಲ್ಲ ಕನಕ, ನಾನು ಅದನ್ನೆಲ್ಲ ನಂಬಲ್ಲ. ನೀವ್ ನಂಬಿದ್ರು ಹೇಳೋ ಸ್ಥಿತಿಲಿ ಇಲ್ಲ. ಅಮ್ಮನು ಬಂದಾಗ ನಿನ್ನ ನನ್ನ ಅನುಮಾನ ದೃಷ್ಟಿಯಿಂದನೇ ನೋಡ್ತಿದ್ದಾರೆ. ಅವರು ಚಿಕ್ಕನಿಂದ ನನ್ನ ಸಾಕಿ ಸಲಹದವರು, ಅವರು ನನ್ನ ಅದೇ ಸಂಶಯ ದೃಷ್ಟಿಯಿಂದ ನೋಡ್ತಾರೆ ಅಂದ್ರೆ ನನ್ನ ವರ್ತನೆ ಬದಲಾಗಿದ್ದಾರೆ. ನನ್ ನಾರ್ಮಲ್ ಆಗಿಲ್ಲ, ನನಗೇನು ಆಗಿದೆ ಅನ್ನೋ ನನಗೆ ಕನ್ಫರ್ಮ್ ಆಗಿದೆ. ಪ್ಲೀಸ್ ಕನಕ, ನನ್ ಮಾತು ಕೇಳು. ಈ ತರ ಚಿಕ್ಕಪುಟ್ಟ ಸಮಸ್ಯೆ ಇದ್ರೆ ಡಾಕ್ಟರ್ ಅದನ್ನ ಕ್ಯೂರ್ ಮಾಡ್ತಾರೆ, ಇದೊಂಥರ ಸ್ಲೋ ಪ್ರೋಸೆಸ್. ಎಲ್ಲದಕ್ಕಿಂತ ಮುಂಚೆ ನಿನ್ ಮೇಲೆ ನಿನಗೆ ನಂಬಿಕೆ ಇರ್ಬೇಕು. ತಗೋ ಊಟ ಮಾಡು. ಬೇಡ ರೀ, ನನಗೆ ಹಸಿವು ನಿದ್ರೆ ಎಲ್ಲ ಹೊರಟೋಗಿದೆ. ನಾನು ನಾನೇ ಅಲ್ಲ ಆದ್ಮೇಲೆ ಈ ಊಟ ಉಪಚಾರ ಎಲ್ಲ ಯಾಕೆ ಬೇಕು ಹೇಳಿ? ಇಲ್ಲ ಕನಕ, ನೀನು ಊಟ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾನು ಕೂಡ ಊಟ ಮಾಡಲ್ಲ. ಯಾಕ್ರಿ ನೀವು ಎಲ್ರು ಹಾಗೆ ಯಾಕೆ ನನಗೆ ಹಿಂಸೆ ಮಾಡ್ತಿದ್ದೀರಾ? ಪ್ಲೀಸ್ ಕನಕ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ನೀನೀಗ ಟ್ರೀಟ್ಮೆಂಟ್ ಅಲ್ಲಿದ್ಯಾ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಮಾತ್ರದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದರಿಂದ ನೀನ್ ತುಂಬಾ ಅನ್ಸ್ಟೇಬಲ್ ಆಗ್ತೀಯ, ನಿಶಕ್ತಿ ಅನ್ಸುತ್ತೆ. ಪ್ಲೀಸ್ ನನಗೋಸ್ಕರ ಸ್ವಲ್ಪ ಊಟ ಮಾಡು. ಸರಿ ಕೊಡಿ, ಈಗ್ಲೇ ನೀವ್ ನನ್ನ ಕಟ್ಕೊಂಡು ಪಾಡ್ತಿದ್ದೀರ, ನನ್ನಿಂದ ನಿಮ್ಗೆ ಯಾವ ಸುಖ ಸಿಕ್ಕಿದೆ ಹೇಳಿ? ನನ್ನಿಂದ ಏನಾದ್ರೂ ದೊಡ್ಡ ಹುಂಚಿ ಆಗೋದ್ರೆ ನಿಮ್ಗನ್ನ ಸುಧಾರಿಸೋದ್ ಕಷ್ಟ ಅಲ್ವಾ? ಅಯ್ಯೋ ಎಂತ ಮಾತಾಡ್ತೀಯ ಕನಕ, ನಾನು ಯಾವತ್ತು ನಿನ್ನ ಸುಧಾರಿಸ್ತಿದ್ದೀನಿ ಆರೈಕೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿಲ್ಲ. ಈ ತರ ಮನಸ್ಥಿತಿ ಇರೋರು ಬೇಗ ಸ್ಥಿಮಿತ ಕಳ್ಕೊತಾರೆ, ಮಾತ್ ಮಾತ್ಕು ಸಿಟ್ ಮಾಡ್ಕೋತಾರೆ,
ಕೈಗೆ ಸಿಕ್ಕದಲ್ಲಿ ಹೊಡಿತಾರೆ. ಪಾಪ, ಗಟ್ಟಿಯಾಗಿ ಇದುವರೆಗೂ ಒಂದು ಮಾತು ಕೂಡ ಆಡ್ದವಳಲ್ಲ ನೀನು. ನಿನಗೆ ಯಾಕೆ ಈ ಸಮಸ್ಯೆ ಅಂತಾನೆ ಅರ್ಥ ಆಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ ಕಂತ, ನೀನ್ ಖಂಡಿತವಾಗ್ಲೂ ಮೊದಲಿನ ತರ ಆಗ್ತೀಯ, ಖಂಡಿತವಾಗ್ಲೂ ಆಗ್ತೀಯ. ತಗೋ ಊಟ ಮಾಡು. ಬೇಡ ರೀ, ನನಗೆ ಹಸಿವಿಲ್ಲ. ಪ್ಲೀಸ್ ಕನಕ, ನನಗೋಸ್ಕರ ಆದ್ರೂ ಒಂದೇ ಒಂದು ತೊಗೊತೇನೆ. ನೋಡಿದ್ರ ನಿಮ್ಮ ಮಗಳ ಪರಿಸ್ಥಿತಿನ, ಅಚ್ಚುಕಟ್ಟಾಗಿ ಮೊಸರಿ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ರಕ್ತದಲ್ಲಿ ಬೆರೆಸಿದ್ರಿ ಅಂತಾಳೆ, ಏನ್ ಮಾಡೋದು ಹೇಳಿ. ಅಷ್ಟೇ ಅಲ್ಲ, ಇದ್ದಕ್ಕಿದ್ದಂತೆ ಸುಮ್ಮನೆ ಯಾವುದಕ್ಕೋ ಉಪ್ಪು ಜಾಸ್ತಿ ಅಂತಾಳೆ, ಇನ್ನೊಂದಕ್ಕೆ ಖಾರ ಕಮ್ಮಿ ಅಂತಾಳೆ, ಹೋಳ್ ಬೆಂದೇ ಇಲ್ಲ ಅಂತಾಳೆ, ಹಂದಲಿ ಹುಳು ಯಾಕೆ ಹಾಕಿದ್ದೀರಾ ಅಂತಾಳೆ. ಅಷ್ಟೇ ಅಲ್ಲ, ಹಲಸಿನಕಾಯಿ ಸಾರು ಮಾಡಿದ್ರೆ ಮಟನ್ ಸಾರು ಯಾಕೆ ಮಾಡ್ತೀರಿ ಅಂತಾಳೆ. ಇನ್ನು ತೀರಾ ಸಿಟ್ಟು ಬಂತು, ತಟ್ಟನೆ ಮುಖಕ್ಕೆ ಹೋಗ್ದೋಗ್ತಾಳೆ. ನಮ್ಮ ಮವಿ ಆಫೀಸ್ ಕೆಲಸ ಬಿಟ್ಟು ಇವಳು ಸೇವೆ ಮಾಡೋದೇ ಆಗೋಗಿದೆ. ಇವಳಿಂದ ಅದೇನ್ ಸುಖ ಪಡ್ತಾನೆ ಏನೋ. ಮನೇಲೂ ನೆಮ್ಮದಿ ಇಲ್ಲ, ಕೋಟ್ಯಾಂತರ ರೂಪಾಯಿ ಆಫೀಸ್ ಕೆಲಸನ ಅವಳು. ಇಂಥವಳನ್ನ ಮನೆಗೆ ಕರ್ಕೊಂಡೋಗಿ ಇಟ್ಕೋತೀನಿ ಅಂತೀರಲ್ಲ, ಇದು ಸಾಧ್ಯನಾ? ನಾವಾಗಿರೋದಕ್ಕೆ ಸಹಿಸ್ಕೊಂಡಿದ್ದೀವಿ, ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಹುಚ್ಚ ಆಸ್ಪತ್ರೆಗೆ ಹಾಕಿ ಕೈ ತೊಳ್ಕೊಂಡ್ಬಿಟ್ಟಿರೋರು. ಸಾಕ್ ನಿಲ್ಸಿ, ಅವ್ರನ್ನ ಊಟ ಕೂರಿಸಿ ಆಳ್ಗೊಂದು ಮಾತಾಡ್ತಾ ಇದ್ದೀರಲ್ಲ, ಅವ್ರು ಊಟ ಆದ್ರೂ ಹೇಗ್ ಮಾಡ್ತಾರೆ? ಕನಕ ಅವ್ರ ಹೆತ್ತ ಮಗಳು ಅಲ್ದೇ ಇರ್ಬೋದು, ಆದ್ರೆ ಇಷ್ಟು ವರ್ಷ ಅವಳನ್ನ ಸಾಕಿ ಸಲಹಿದ್ದಾರೆ, ಆ ಮಮಕಾರ ಅವ್ರಿಗಿರಲ್ವಾ? ಮಕ್ಳಿಗೆ ಹುಚ್ಚಿಡ್ತಿದೆ ಅಂತ ಕಣ್ಣಾರ ನೋಡಿದ್ಮೇಲೆ ಯಾವ ತಾಯಿಗೆ ತಾನೆ ಗಂಟ್ಲಲ್ಲಿ ಊಟ ಇಳಿಯುತ್ತೆ? ಅವ್ರ ಸಂತದಲ್ಲಿ ಅವರಿದ್ದಾರೆ, ಮಧ್ಯದಲ್ಲಿ ನೀವ್ ಯಾಕೆ ಒಗ್ಗರಣೆ ಹಾಕ್ತಾ ಇದ್ದೀರಾ? ನೋಡಿ, ನಿಮ್ ಸಂತ ನೋವು ಏನು ಅಂತ ನಂಗೆ ಅರ್ಥ ಆಗತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಿಧಾನಕ್ಕೆ ಊಟ ಮಾಡಿ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಕೈ ಸುಟ್ಟು ಅಂತ ಸುಳ್ಳು ಹೇಳ್ತೀಯಲ್ಲ, ಇಷ್ಟೋ ಮಾನವಿ ಇವಾಗ ಬರೆ ಹಾಕಿದ್ದಾರೆ, ಹೇಗ್ ಸಹಿಸ್ಕೊಂಡೆ ಕಂದ? ಅಮ್ಮ, ನೀನು ನನಗ್ ಹೊಚ್ಚಿಡ್ದಿದೆ ಅಂತ ನಂಬ್ತೀಯ? ಅಯ್ಯೋ, ಎಂಥ ಮಾತು ಅಂತ ಆಡ್ತೀಯ ಕನ್ಕಿ? ನಿನ್ನ ಯಾರೇ ಹುಚ್ಚಿ ಅಂದವರು? ಹಾಗಂದವ್ರು ಹುಚ್ಚಿರು ಅಷ್ಟೇ. ಅಮ್ಮ, ಇದು ನೀನ್ ನನ್ನ ಸಮಾಧಾನಕ್ಕೆ ಹೇಳ್ತಿರೋ ಮಾತು ಅಂತ ನನಗೆ ಗೊತ್ತು. ನೀನು ಇಲ್ಲಿ ಬಂದಾಗಿಂದ ನನ್ನ ಅನುಮಾನ ದೃಷ್ಟಿಯಿಂದನೇ ನೋಡ್ತಿದ್ದೆ, ಆಗ್ಲೇ ನಿನಗೆಲ್ಲ ಗೊತ್ತಾಗಿದೆ ಅಂತ ನನಗೆ ತಿಳಿದು ಹೋಯ್ತು. ಅದಕ್ಕೆ ಸರಿಯಾಗಿ ಇಲ್ಲಿ ಏನಾಗಬಾರ್ದಿತ್ತು ಅದು ನಿನ್ನ ಕಣ್ಮುಂದೆನೆ ನಡೆದು ಹೋಯ್ತು. ಕನ್ಕಿ,
ಏನಾಯ್ತು ಅಂತ ಹೇಳ್ತಾ ಇದೆಯೇ? ಪ್ರಾಣ ಸ್ವರ್ಪಿಯಾದ ಅನ್ನ ನನ್ ಕಣ್ಣಿಗೆ ರಕ್ತದ ಮುದ್ದೆ ತರ ಯಾಕೆ ಕಳಿಸ್ತು ಅಂತ ಅರ್ಥ ಆಗ್ತಿಲ್ಲ. ನೀನು ನನಗ್ ತಲೆ ಕೆಟ್ಟಿದೆ, ನನ್ ಹುಚ್ಚಿ ಅಂತ ತೀರ್ಮಾನ ಮಾಡಿರ್ತೀಯ ಅಲ್ವಾ? ಇಲ್ಲ ಕಣೆ, ನಿನ್ಗೇನೋ ಒಂದು ಚಿಕ್ಕ ಸಮಸ್ಯೆ ಇದೆ, ಅದೇನು ಅಂತ ಯೋಚನೆ ಆಗಿದೆ. ಅದಕ್ಕೆ ತಾನೆ ನೀನ್ ನಮ್ಮೆಲ್ಲರನ್ನೂ ದೂರ ಮಾಡ್ಕೊಂಡಿರೋದು. ಚೇಚೆ, ಹಾಗೇನೂ ಇಲ್ಲ ಅಮ್ಮ. ಯಾಕೆ ಸುಳ್ಳು ಹೇಳ್ತಾ ಇದೀಯ? ನಾವು ನಿನ್ ಮುಂದೆ ಇದ್ರೆ ನಮಗ್ ಸತ್ಯ ಎಲ್ಲ ಗೊತ್ತಾಗ ಹೋಗುತ್ತೆ ಅಂತ ತಾನೆ ನೀನು ನಮ್ಮನೆಗ್ ಬರ್ದೆ ನಮ್ಮನ್ನು ಇಲ್ಲಿ ಕರ್ಸ್ಕೊಳ್ದೆ ಸಂಬಂಧನೇ ಕಡ್ಕೊಂಡಿರೋದು? ಇಲ್ಲ ಅಮ್ಮ, ನನಗೊಂದು ಅರ್ಥ ಆಗ್ತಿಲ್ಲ. ನಾನ್ ಸರಿಯಾಗೇ ಇದ್ದೀನಿ ಅನ್ಸುತ್ತೆ, ಆದ್ರೆ ನನ್ಗೆ ಗೊತ್ತಿಲ್ಲದೆ ಏನೋ ಒಂದ್ ಘಟನೆ ನಡೆದೋಗತ್ತೆ, ಅದಕ್ ನಾನೇ ಕಾರಣ ಆಗ್ಬಿಡ್ತೀನಿ. ಹೆತ್ತ ಮಗಳಲ್ದೆ ಇದ್ರು ಇಷ್ಟು ವರ್ಷ ನಿಮ್ ಬಾತ್ಸಲ್ಯನೆಲ್ಲ ಧಾರೆ ಎಳೆದು ನೀನು ಅಪ್ಪ ನನ್ನನ್ನು ಬೆಳೆಸಿದಿರಿ. ಈಗ ನೀವೆಲ್ಲ ಒಂದ್ ಹಂತಕ್ ಬಂದಿದ್ದೀರಿ. ನಾನ್ ಅಲ್ಲಿಗೆ ಬಂದು ನಿಮ್ ನೆಮ್ಮದಿಗೆ ಯಾಕೆ ಹುಳಿ ಹಿಂಡ್ಬೇಕು ಹೇಳು? ಕನ್ಕಿ, ಬರೀ ಹುಳಿ ಹಿಂಡ್ಬಿಡ್ತೀನಿ ಅಂತ ಭಯಾನ, ಇಲ್ಲ ವಿಷ ಹಾಕ್ಬಿಡ್ತೀನಿ ಅಂತ ಭಯಾನ? ಅಮ್ಮ, ಹೆತ್ತ ತಾಯಿಗೆ ವಿಷ ಹಾಕಿದ್ದೆ, ಅವ್ರು ಹೇಗೋ ಬದುಕೊಂಡ್ರು. ಈಗ ಸಾಕಿದ ತಾಯಿನೂ ಕೊಂದು ಪಾಪಿ ಅನ್ನೋ ಪಟ್ಟ ನನಗೆ ಯಾಕಮ್ಮ ಬೇಕು? ಅಯ್ಯೋ ಕನ್ಕಿ, ಎಂಥ ಸ್ಥಿತಿ ಬಂತಲ್ಲೇ ನಿನ್ಗೆ, ನಿನ್ನ ಅವಸ್ಥೆನೆ ನೋಡಕ್ಕಾಗ್ತಿಲ್ಲ ನನ್ಗೆ. ಯಾಕೆ ಯಾವಾಗ್ಲೂ ನಮ್ಗೆ ಕೆಟ್ಟದಾಗುತ್ತೆ? ಯಾಕಮ್ಮ ಹಾಗಂದ್ಕೋತೀಯ? ಕೆಟ್ಟದನ್ ಮಾತ್ರ ಮನ್ಸಲ್ಲಿಟ್ಕೊಂಡು ಒಳ್ಳೇದನ್ನ ಮರ್ತೇ ಬಿಡ್ತೀವಿ. ಅದೇ ಒಳ್ಳೇದಾದಾಗ ನಮ್ಗೆ ಯಾಕೆ ಒಳ್ಳೇದಾಗತ್ತೆ ಅಂತ ಒಂದ್ಸರಿನಾದ್ರೂ ಅನ್ಕೋತೀವೇನಮ್ಮ? ಯಾವ್ದೋ ಜನ್ಮದ ಕರ್ಮ ಅನುಭವಿಸ್ಲೇಬೇಕು, ಈ ಜನ್ಮದ ಋಣ ತೀರಿಸ್ಲೇಬೇಕು. ಯೋಚನೆ ಮಾಡಿ ಸಂಕಟ ಪಟ್ರೆ ಅದರಿಂದ ತಪ್ಪಿಸ್ಕೊಳ್ಳಕ್ ಆಗಲ್ಲಮ್ಮ. ಕನ್ಕಿ, ದೊಡ್ಡ ದೊಡ್ಡವ್ರಿಗೂ ಇಂಥ ವಿವೇಕ ಇರಲ್ವಲ್ಲೇ? ನಿನ್ನನ್ ಯಾರೇ ಹುಚ್ಚಿ ಅಂತಾರೆ? ಅಮ್ಮ, ಅವಿನಾಶ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅವ್ರು ನನ್ನನ್ನು ಹುಚ್ಚಿ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ, ಮಗು ತರ ನೋಡ್ಕೋತಾರೆ. ನೀನೇನು ಯೋಚನೆ ಮಾಡ್ಬೇಡ. ನೋಡು, ನಿಮ್ಮತ್ತೆ ನಿನ್ ಬಗ್ಗೆ ಒಂದ್ ಕೆಟ್ಟ ಮಾತನೂ ಆಡ್ಲಿಲ್ಲ, ನಮಗೆ ಇವಳಿಂದ ಕಷ್ಟ ಆಗತ್ತೆ ಕರ್ಕೊಂಡು ಹೋಗಿ ಅಂತಾನು ಹೇಳಿಲ್ಲ. ಅವ್ರದ್ದು ನಿಜವಾಗ್ಲೂ ಮಾತೃ ಹೃದಯ ಕಣೆ ಕನ್ಕಿ. ಅವ್ರು ಹೇಳ್ದ ಹಾಗೆ ಕೇಳು. ಸರಿಮ್ಮ. ಮತ್ತೆ ಹೊರಡೋಣ. ನಿನ್ ಬಿಟ್ಟು ಹೋಗೋಕೆ ಮನ್ಸೆ ಬರ್ತಿಲ್ಲ ಕನ್ಕಿ, ಆದ್ರೆ ಏನ್ ಮಾಡೋದು, ಹೋಗ್ಲೇಬೇಕಲ್ಲ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸರಿಮ್ಮ, ನಾನು ಬರ್ತೀನಿ.